ಆತ್ಮ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ಇವತ್ತಿನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ವಿಶೇಷ ಒಂದು ವಿಷಯದೊಂದಿಗೆ ನಾನು ನಿಮ್ಮಿಂದ ಬಂದಿದ್ದೇನೆ ತಮಗೆಲ್ಲ ಬಹಳ ಕುತೂಹಲಕಾರಿಯಾದಂಥ ವಿಷಯ ಈಗಾಗಲೇ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆದಂಥ ಎಫ್ ಡಿ ಎಕ್ಸಾಮ್ಸನ್ನು ತಾವೆಲ್ಲ ಬರೆದಿದ್ದೀರಾ ಆ ಎಕ್ಸಾಮ್ ಪತ್ರಿಕೆ ಸ್ವರೂಪ ಯಾವ ಥರ ಎನ್ನುವುದು ಕೂಡ ನೀವು ಮನಗೊಂಡಿದ್ದೀರಾ ಈಗಾಗಲೇ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ನಿಮ್ಮ ಸ್ಕೋರು ನಿಮ್ಮ ಕಡೆ ಇದೆ ಹೌದಾ ಸೊ ಹಾಗಾದರೆ ಎಲ್ಲರಿಗೂ ಒಂದು ವಿಷಯ ಕಾಡ್ತಾ ಇದೆ ಅದು ಏನು ಅಂತಂದರೆ ನಾ ಎಕ್ಸಾಮ್ ಬರ್ದಿದ್ದು ಸೆಲೆಕ್ಟ್ ಆಗುತ್ತಾ ಕಟಾಪ್ ಎಷ್ಟು ನಿಲ್ಬೋದು ಅನ್ನೋವಂಥ ಒಂದು ವಿಷಯಕ್ಕೆ ತಾವೆಲ್ಲ ಕುತೂಹಲದಿಂದ ಕಾಯ್ತಾಯಿದ್ದಾರಾ ಹಾಗಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಡೆದಂಥ ಒಂದು ಸಮೀಕ್ಷೆಯ ವರದಿಯೊಂದಿಗೆ ನಾನು ನಿಮಗೆ ಒಂದು ಕಟಾಪನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಗಾದರೆ ಒಟ್ಟು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಹೋಟಿಂಗ್ನಲ್ಲಿ ಪಾಲ್ಗೊಂಡು ತಮ್ಮದೇ ಆದಂಥ ಸ್ಕೋರ್ಬೋರ್ಡನ್ನು ನಮ್ಮ ಮುಂದಿಟ್ಟಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಒಳಗೊಂಡಂತ ಒಳಗೊಂಡು ಯಾವೆಲ್ಲ ಕ್ಯಾಟಗರಿಗಳಿಗೆ ಎಷ್ಟು ಒಂದು ಕಟಾಪ್ ಅಂದಾಜು ಕಟಾಪ್ ನಿಲ್ಬೋದು ಅನ್ನೋದನ್ನೋ ಒಂದು ಮಾಹಿತಿಯನ್ನು ಹೊತ್ತುಕೊಂಡು ನಾನು ನಿಮ್ಗೆ ಬಂದಿದ್ದೇನೆ ಹಾಗಾದರೆ ನೋಡೋಣ ಬನ್ನಿ ಸ್ನೇಹಿತರೆ ಯಾವ ಇದೆ ಅಂದರೆ ನಿಮಗೆ ಗೊತ್ತಿದೆ ಇದೇ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತರಂದು ನಡೆದಂಥ ಎಫ್ ಡಿ ಎ ಪರೀಕ್ಷೆಯ ಒಂದು ಸಂಭವನೀಯ ಕಟಾಫ್ ಮಾರ್ಕಸನ್ನು ನಾನು ಮುಂದೆ ಹೇಳ್ತಾ ಇದ್ದೇನೆ ಹಾಗಾದರೆ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು ಎಷ್ಟು ಹುದ್ದೆಗಳು ಕರೆದಿದ್ರು ಎಕ್ಸಾಮ್ ಸ್ವರೂಪ ಯಾವ ಥರ ಇತ್ತು ಎಷ್ಟು ಮಂದಿ ಅಟೆಂಡ್ ಆಗಿದ್ರು ಇದೆಲ್ಲ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ನಾನ್ ಎಚ್ ಕೆ ರೀಸನ್ಗೆ ಕರೆದಂಥ ಹುದ್ದೆಗಳು ಒಂಬತ್ತು ನೂರ ಎಪ್ಪತ್ತೈದು ಹಾಗೆ ಎಚ್ ಕೆ ರೀಸನ್ಗೆ ಕರೆದಂಥ ಹುದ್ದೆಗಳು ಒಂದು ನೂರ ಮೂವತ್ತೇಳು ಒಟ್ಟು ಹುದ್ದೆಗಳು ಒಂದು ಒಂದು ಸಾವಿರದ ಒಂದು ನೂರ ಹನ್ನೆರಡು ಹುದ್ದೆಗಳನ್ನು ಕರೆದಿದ್ದರು ಕೆ ಪಿ ಸಿಯಿಂದ ಹಾಗಾದರೆ ಅರ್ಜಿಯನ್ನು ಸಲ್ಲಿಸಿದವರ ಸಂಖ್ಯೆ ಎಷ್ಟಿತ್ತು ಅಂತ ನೋಡೋದಾದರೆ ಮೂರು ಲಕ್ಷ ಎಪ್ಪತ್ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಜನ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರು ಸ್ನೇಹಿತರೆ ಹಾಗಾದರೆ ಒಟ್ಟು ಪರೀಕ್ಷಾ ಕೇಂದ್ರಗಳು ಎಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಿದ್ರು ಎಕ್ಸಾಮ್ಸ್ ಅಂತ ನೋಡೋದಾದರೆ ಸಾವಿರದ ಐವತ್ತೇಳು ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಿತ್ತು ಹಾಗಾದರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಹನ್ನೆರಡು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ ಇವರೆಲ್ಲ ತಮ್ಮ ರಿಸಲ್ಟಿಗೆ ಕಾಯ್ತಾ ಇದ್ದಾರೆ ಹಾಗಾದರೆ ಕರೆದಂಥ ಹುದ್ದೆಗಳಿಗೆ ಏನು ಹಾಜರಾದ ಅಭ್ಯರ್ಥಿಗಳ ಒಂದು ಟ್ಯಾಲಿ ಮಾಡಿದಾದರೆ ಒಂದು ಹುದ್ದೆಗೆ ಸುಮಾರು ಎರಡು ನೂರ ಅಭ್ಯರ್ಥಿಗಳು ಒಂದು ಪೈಪೋಟಿ ಇದೆ ಸ್ನೇಹಿತರ ನೀವು ಒಂದು ಬರೆದಿದ್ದೀರಾ ಅಂತಂದರೆ ನಿಮಗೆ ಎಷ್ಟು ಮಂದಿ ಪೈಪೋಟಿ ಇದ್ದಾರೆ ಅಂತಂದರೆ ಎರಡು ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಪೈಪೋಟಿ ಮಾಡ್ತಾ ಇದ್ದಾರೆ ಆದರೆ ಆ ಎರಡು ನೂರ ಸೆಲೆಕ್ಟ್ ಸೆಲೆಕ್ಟ್ ಎಷ್ಟು ಜನ ಒಬ್ಬರ ಹೌದಾ ಸೊ ಹಾಗಾದರೆ ಇದನ್ನೆಲ್ಲ ಆಧಾರದ ಮೇಲೆ ಯಾವ ಥರ ಒಂದು ಪ್ರಶ್ನೆ ಪತ್ರಿಕೆ ಯಾಕೆ ನಿಂಗೆ ಬೀಳ್ತಾ ಇದ್ದೇನೆಂತಂದರೆ ನಿಮಗೆ ಈಗೆಲ್ಲ ಗೊತ್ತಿದೆ ಪ್ರ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ತಾವೆಲ್ಲ ವಿಜ್ಞಾನ ವಿಷಯಗಳ ಬಗ್ಗೆ ಹೈಯಷ್ಟು ಅಂಕಗಳನ್ನು ಕರೆದಿದ್ದಾರೆ ಹಾಗೆ ಭೌಗೋಳಶಾಸ್ತ್ರದಲ್ಲಿ ಇದೆಲ್ಲ ಮಾಹಿತಿಯನ್ನು ನಾನು ನಿಮ್ಮದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಈ ಕಟಾಬು ಕೂಡ ಅಷ್ಟೇ ಮಹತ್ವವನ್ನು ಪಡೆದಂಥ ತಿರುವಳ ತಂದಂಥ ಪತ್ರಿಕೆ ಯಾವುದು ಅಂತಂತಂದರೆ ಪ್ರ ಪ್ರಶ್ನೆ ಪತ್ರಿಕೆ ಒಂದು ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಇತಿಹಾಸದಲ್ಲಿ ಒಂದು ಹದಿನೈದು ಪ್ರಶ್ನೆಗಳು ಬಂದಿದ್ದು ಭೂಗೋಳಶಾಸ್ತ್ರದಲ್ಲಿ ಹದಿನಾರು ಪ್ರಶ್ನೆಗಳು ಬಂದಿದ್ದಾವೆ ಸಂವಿಧಾನದಲ್ಲಿ ಹತ್ತು ಅತ್ಯಂತ ಎಷ್ಟು ಪ್ರಶ್ನೆಗಳು ಬಂದಿದ್ದು ವಿಜ್ಞಾನ ವಿಷಯ ಅಂದರೆ ಜನರಲ್ ಸೈನ್ಸ್ ಅಂತ ತೊಂದಿನಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಕೂಡಿ ನಿಮಗೆ ನಲವತ್ತೆರಡು ಪ್ರಶ್ನೆಗಳು ಈ ವಿಜ್ಞಾನ ವಿಷಯದಲ್ಲಿ ಅದು ನಿಮಗೆಲ್ಲ ಗಮನಕ್ಕೆ ಬಂದಿದೆ ಇನ್ನು ಅರ್ಥಶಾಸ್ತ್ರದಲ್ಲಿ ಏಳು ಪ್ರಚಲಿತ ಘಟನೆ ಮತ್ತು ಸಾಮಾನ್ಯ ಜ್ಞಾನ ಸಂಬಂಧಪಟ್ಟಂಗೆ ಒಂದು ಏಳು ಹತ್ತು ಪ್ರಶ್ನೆಗಳು ಬಂದು ಒಟ್ಟಾರೆ ಒಂದು ನೂರು ಪ್ರಶ್ನೆಗಳು ಈ ಥರ ಒಂದು ವಿಂಗಡಣೆಗೊಂಡಿದೆ ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿ ಬಂದಂಥ ಒಂದು ಪ್ರಶ್ನೆಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಹೌದಾ ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಹತ್ತರಿಂದ ಹದಿನೈದು ಎಲ್ಲ ವಿಷಯಗಳಿಗೆ ಹಂಚಿಸ್ತಾ ಇದ್ದರು ಬಟ್ ಇವಾಗ ಏನಾಗಿದೆ ಅಂತಂದರೆ ಈ ಸಾಮಾನ್ಯ ವಿಜ್ಞಾನದ ಸಂಬಂಧಪಟ್ಟಂಗೆ ನಲವತ್ತೆರಡು ಪ್ರಶ್ನೆಗಳು ಬಂದು ಈ ಒಂದು ಕಟಾಪ್ಗೆ ತಿರುಳು ತಂದಿದೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಹಾಗೆ ಪ್ರ ಸೆಕೆಂಡ್ ಪ್ರಶ್ನೆ ನಿಮಗೆ ಗೊತ್ತಿದೆ ಏನು ಅಂತ ನೋಡೋದಾದರೆ ನಿಮಗೆ ಅದು ಕನ್ನಡ ಇರುತ್ತೆ ಆಲ್ಮೋಸ್ಟ್ ಕನ್ನಡವನ್ನು ಯಾರು ಓದ್ಕೊಂಡಿದ್ದಾರೆ ಅವರಲ್ಲಿ ಸಾಕಷ್ಟು ನೀವು ಸ್ಕೋರನ್ನು ಮಾಡೇ ಮಾಡಿರ್ತೀರ ಒಟ್ಟಾರೆ ಕಟಾಪನ್ನು ನೋಡೋದಾದರೆ ನಿಮಗೆ ನೀವು ಏನು ಎಚ್ ಕೆ ಅಥವಾ ನಾನ್ ಎಚ್ ಕೆ ವಿದ್ಯಾರ್ಥಿಗಳು ಎಚ್ ಕೆ ಅಂದರೆ ಈಗ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅಂತ ಸ್ವಲ್ಪ ಡಿವೈಡ್ ಮಾಡಿದ್ದೇನೆ ಇಲ್ಲಿ ಈಗ ನೀವು ಜಿ ಎಮ್ ಕೆಟಗರಿಯವರಾಗಿದ್ದರೆ ನಿಮಗೆ ಒಂದೂರ ನಲ್ವತ್ತೈದರಿಂದ ಒಂದುನೂರ ಐವತ್ತು ಅಂಕಗಳವರೆಗೂ ಕೂಡ ನೀವು ಕಟಾಫ್ಗೆ ಬರ್ಬೋದು ಇಲ್ಲಿ ಒಂದು ಈ ಅಂದಾಜ್ಮ ತೆಗೆದಿದೆ ಅಂತಂದರೆ ನೂರ ಐವತ್ತರಿಂದ ನೂರ ಅರವತ್ತು ವಿದ್ಯಾರ್ಥಿಗಳು ಕೇವಲ ಒಂದು ಎಂಟು ಪರ್ಸೆಂಟ್ ಓಟನ್ನು ಮಾಡಿದ್ದಾರೆ ಹೌದಾ ಸೊ ಇಲ್ಲಿ ಹದಿನಾರು ಎಂಟು ಎಲ್ಲರೂ ಆಲ್ಮೋಸ್ಟ್ ಮೂವತ್ತೈದರಿಂದ ಮೂವತ್ತು ಒಂದು ಅರವತ್ತು ಪರ್ಸೆಂಟ್ ಇದ್ದಾರೆ ಬಟ್ ಇಲ್ಲಿ ಹುದ್ದೆಗಳ ಸಂಖ್ಯೆ ನೋಡಿದೆ ನಾನು ಎರಡು ನೂರ ಹುದ್ದೆಗಳಿಗೆ ಒಬ್ಬ ಹುದ್ದೆಯನ್ನು ಒಂದು ಅಭ್ಯರ್ಥಿಗಳನ್ನು ತೊಗೋಬೇಕಾಗಿದೆ ಆಲ್ಮೋಸ್ಟ್ ಸ್ಕೋರ್ ಮಾಡೇ ಮಾಡಿರ್ತಾರೆ ಯಾಕಂತಂದರೆ ಜಿ ಕೆ ಪೇಪರ್ ಟಫ್ ಇದೆ ಅಂತಂದರೂ ಕೂಡ ನೀವು ಎಷ್ಟು ಒಂದು ಅರವತ್ತು ಐವತ್ತು ಅರವತ್ತು ತೆಗೆದೇ ತೆಗಿತಾರ ಯಾರು ಕನ್ನಡವನ್ನು ಆಗಿ ಓದಿದ್ದೀರ ಅವ್ರು ಆಲ್ಮೋಸ್ಟ್ ಏನಿಲ್ಲ ಅಲ್ಲ ಏಯ್ಟಿ ಫೈವ್ ಟು ನೈಂಟಿ ನೈಂಟಿ ಫೈವ್ವರೆಗೂ ಕೂಡ ಮಾಡಿದಾರಾ ಅದನ್ನ ಅದನ್ನ ಟ್ಯಾಲಿ ಮಾಡಿದಾಗ ಆಲ್ಮೋ ಮೋಸ್ಟ್ ನಿಮ್ದೇನಪಾ ಅಂದ್ರೆ ಒಂದು ರೇಂಜಿಗೆ ಕಟ್ ಆಫ್ ಬಂದ್ ನಿಲ್ಲತ್ತೆ ಹೌದಾ ಸೊ ನೀವು ಜಿ ಎಮ್ ಅಭ್ಯರ್ಥಿಗಳಾಗಿದ್ದರೆ ಒಂದೂರ ನಲವತ್ತೈದರಿಂದ ಒಂದೂರ ಐವತ್ತು ಅಂಕಗಳ ಒಂದು ಕಟಪ್ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ತ್ರೀ ಎಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿದ್ದರೆ ಒಂದೂರ ನಲವತ್ತೊಂದರಿಂದ ಒಂದೂರ ನಲ್ವತ್ತೆರಡು ಅಂಕಗಳು ನಿಲ್ಲುವಂಥ ಸಾಧ್ಯತೆ ಇದೆ ತ್ರೀ ಬಿಗೆ ಸಂಬಂಧಪಟ್ಟ ಹಂಗಾಗಿದ್ದರೆ ಒಂದೂರ ನಲ್ವತ್ತೆರಡರಿಂದ ಒಂದೂರ ನಲ್ವತ್ನಾಲ್ಕು ಅಂಕಗಳವರೆಗೂ ಕೂಡ ಈ ಒಂದು ಕಟಪ್ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ಟು ಎಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವಾಗಿದ್ದರೆ ಒಂದೂರ ಮೂವತ್ತೊಂಬತ್ತರಿಂದ ಒಂದೂರ ನಲ್ವತ್ತೊಂದು ಹಾಗೆ ಟು ಬಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ನೀವಾಗಿದ್ದರೆ ಒಂದೂರ ಮೂವತ್ತಾರರಿಂದ ಒಂದೂರ ಮೂವತ್ತೆಂಟರವರೆಗೂ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಹಾಗೆ ಕೆಟಗರಿ ಒನ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದೂರ ಮೂವತ್ತೆರಡರಿಂದ ಒಂದೂರ ಮೂವತ್ತೈದು ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಸಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದೂರ ಮೂವತ್ತರಿಂದ ಒಂದೂರ ಮೂವತ್ತೈದು ಎಸ್ ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದೂರ ಮೂವತ್ತೆರಡರಿಂದ ಒಂದೂರ ಮೂವತ್ತಾರರವರೆಗೂ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ ಎಕ್ಸ್ ಆರ್ಮಿಗಳು ಯಾರಿದ್ದಾರೆ ಯಾರು ಯೋಧರಾಗಿ ಎಕ್ಸ್ ಆರ್ಮಿಗಳಾಗಿ ಯಾರು ಅಟೆಂಡ್ ಆಗಿದ್ದಾರಲ್ಲ ಅವರಿಗೆ ಒನ್ನೂರ ಇಪ್ಪತ್ತರಿಂದ ಒಂದೂರ ಇಪ್ಪತ್ತೈದರವರೆಗೂ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಈ ಒಂದು ಕಟಾಪು ನಿಮಗೆ ಗ್ರಾಮೀಣ ಯೋಜನಾ ನಿರಾಶ್ರಿತರು ರೂರಲ್ಲು ಎಲ್ಲ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಒಳಗೊಂಡಂಥ ಮಾಡಿದ್ದೀವಿ ಓಕೆ ಅಂದರೆ ಈ ರೇಂಜಿಗೆ ಈಗ ಒಂದು ನೂರ ಐವತ್ತು ಜಿ ಎಮ್ದಲ್ಲಿ ಹೌದಾ ಒಂದು ನೂರ ಯಾವುದು ಟೂ ಎ ಇದರೊಳಗೆ ಮತ್ತು ನಿಮಗೆ ಗ್ರಾಮೀಣದು ಬರುತ್ತೆ ಕನ್ನಡ ಮಾಧ್ಯಮದ್ದು ಬರುತ್ತೆ ಸೊ ಈ ಥರ ಎಲ್ಲ ವೇರಿಯೇಷನ್ ಆಗಿ ಒಂದು ಎರಡು ಹೆಚ್ಚರ್ ಆಗಿರ್ಬೋದು ಎಲ್ಲ ಕಡಿಮೆ ಆಗಿರ್ಬೋದು ಈ ಒಂದು ರೇಂಜ್ನಲ್ಲಿ ಕಿಲ್ಲುವಂಥ ಒಂದು ಕಟಾಪನ್ನು ರೆಡಿ ಮಾಡಿದ್ದೀವಿ ಹಾಗೆ ಇನ್ನು ನೀವು ಎಚ್ ಕೆ ಅಭ್ಯರ್ಥಿಗಳಾಗಿದ್ದರೆ ಈ ಎಚ್ ಕೆ ಅಭ್ಯರ್ಥಿಗಳಿಗೆ ಕೂಡ ಜಿ ಎಮ್ದವ್ರು ಆಗಿದ್ರೆ ಒಂದೂರ ನಲ್ವತ್ತರಿಂದ ನಲ್ವತ್ತೈದು ಯಾಕೆ ಸ ಇದು ಎಚ್ ಕೆದವ್ರು ಅಂದರೆ ಭಾಳ ಕಾಂಪಿಟೇಷನ್ ಏನಪ್ಪ ಅಂತಂದರೆ ಹೆಚ್ಚು ಕಡಿಮೆ ಅಷ್ಟೇ ರೇಂಜ್ನಲ್ಲಿ ಇರುತ್ತೆ ನೋಡಿರಿ ಭಾಳ ಅಂದರೆ ನಿಮಗೆ ಒಂದು ಹತ್ತು ಅಂಕಗಳಿಗೆ ಅಷ್ಟೇ ನಿಮಗೆ ಏನಪ್ಪ ಅಂದರೆ ಎಲ್ಲ ಕೆಟಗರಿಗಳು ಒಂದು ಹತ್ತು ಅಂಕಗಳಿಗೆ ಮಾತ್ರ ನಿಲ್ಲೋದು ಹೌದಾ ಸೊ ಏನು ಡಿಫ್ರೆನ್ಸ್ ಇರೋಲ್ಲ ಯಾಕಂದರೆ ಪೈಪೋಟಿನ ಆ ಥರ ಇರುತ್ತೆ ಹೌದಾ ಇನ್ನು ಜಿ ಎಮ್ಗೆ ಸಂಬಂಧಪಟ್ಟವರು ಒಂದೂರ ನಲವತ್ತರಿಂದ ಒಂದೂರ ನಲ್ವತ್ತೈದು ಎಚ್ ಕೆ ಅಭ್ಯರ್ಥಿಗಳಿಗೆ ಇನ್ನು ತ್ರೀ ಎಗೆ ಸಂಬಂಧಪಟ್ಟವರಾಗಿದ್ದರೆ ಒಂದೂರ ಮೂವತ್ತೇಳರಿಂದ ಒಂದೂರ ನಲ್ವತ್ತರವರೆಗೆ ನಿಲ್ಲುತ್ತೆ ತ್ರೀ ಬಿಗೆ ಸಂಬಂಧಪಟ್ಟವರಾಗಿದ್ದರೆ ಒಂದೂರ ಮೂವತ್ತೆಂಟರಿಂದ ಒಂದೂರ ನಲ್ವತ್ತು ಅಂಕಗಳನ್ನು ಪಡೆದವರು ಆಗುವಂಥ ಸಾಧ್ಯತೆ ಇದೆ ಟು ಎಗೆ ಸಂಬಂಧಪಟ್ಟವರು ಒಂದೂರ ಮೂವತ್ತೈದರಿಂದ ಒಂದೂರ ಮೂವತ್ತೇಳು ಟು ಬಿಗೆ ಸಂಬಂಧಪಟ್ಟವರಾಗಿದ್ದರೆ ಒಂದೂರ ಮೂವತ್ತೆರಡರಿಂದ ಒಂದೂರ ಮೂವತ್ತೈದು ಇನ್ನು ಕೆಟಗರಿಗೆ ಒನ್ಗೆ ಸಂಬಂಧಪಟ್ಟಂಗೆ ಆದರೆ ಅದು ಎಚ್ ಕೆ ರೀಸನ್ನಲ್ಲಿ ಒಂದೂರ ಇಪ್ಪತ್ತೆಂಟರಿಂದ ಒಂದೂರ ಮೂವತ್ತು ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ಎಸ್ ಸಿಗೆ ಸಂಬಂಧಪಟ್ಟಂಗೆ ಇದ್ದವ್ರ ಅಭ್ಯರ್ಥಿಗಳು ಒಂದೂರ ಮೂವತ್ತರಿಂದ ಒಂದು ನೂರ ಮೂವತ್ತ್ಮೂರು ಎಸ್ ಟಿಗೆ ಸಂಬಂಧಪಟ್ಟವರು ಒಂದೂರ ಮೂವತ್ತರಿಂದ ಒಂದೂರ ಮೂವತ್ತೆರಡು ಇನ್ನು ಎಕ್ಸ್ ಆರ್ಮಿಗಳಿಗೆ ಸಂಬಂಧಪಟ್ಟಂಗೆ ಒಂದು ನೂರ ಇಪ್ಪತ್ತರಿಂದ ಒಂದೂರ ಇಪ್ಪತ್ತೈದು ಇದಿಷ್ಟು ಒಂದು ಕಟಾಪ ನಿಲ್ಲುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಇದೇ ಕಟಾಪ ಅಂತಿಮವಲ್ಲ ಓಕೆ ಈ ಒಂದು ಕಟಾಪನ್ನು ರೇಷ್ಯೋನ ನಾವು ನೋಡಿದಾಗ ಈಗ ನೀವು ತ್ರೀ ಬಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿರ್ತದೆ ಮತ್ತು ನಿಮ್ಗೆ ಏನಿರುತ್ತೆ ಅಲ್ಲಿ ಒಂದು ಕನ್ನಡ ಮಾಧ್ಯಮ ಒಂದು ಸರ್ಟಿಫಿಕೇಟ್ ಹಚ್ಚಿರ್ತೀರ ಇಲ್ಲ ಅಂತಂದರೆ ಗ್ರಾಮೀಣ ಗ್ರಾಮೀಣ ಸರ್ಟಿಫಿಕೇಟ್ ಹಚ್ಚಿರ್ತಾರೆ ಇಲ್ಲ ಯೋಜನಾ ನಿರಾಸತೆಗೆ ಇರ್ತಿರ್ ಹಚ್ಚಿರ್ತೀರ ಹೌದಾ ಸೊ ಇವೆಲ್ಲ ಸರ್ ಸರ್ಟಿಫಿಕೇಟು ಅನ್ನ ಹಚ್ಚಿ ನೀವೆಲ್ಲ ಏನು ಮೀಸಲಾತಿಯನ್ನು ಕೋರಿರ್ತೀರಲ್ಲ ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅಂದರೆ ಈಗ ತ್ರೀ ಬಿಗೆ ಒಂದೂರ ಮೂವತ್ತೆಂಟರಿಂದ ಒಂದೂರ ನಲ್ವತ್ತೊಂದು ಅಂತ ಹೇಳಿದ್ದೇನೆ ಇದು ಒಂದು ಎರಡು ಮೂರು ಹೆಚ್ಚು ಆಗಿರ್ಬೋದು ಇಲ್ಲ ಕಡಿಮೆಯೂ ಆಗ್ಬೋದು ಈ ಒಂದು ರೇಂಜ್ನಲ್ಲಿ ನಿಲ್ಲುವಂಥ ಸಾಧ್ಯತೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಒಂದು ಅಂದಾಜು ಕಟಾಪ್ ಆಗಿತ್ತು ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Please subscribe to our channel and press the bell button for latest educational videos.